डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सोप। जीवी टीवी गे स्वागत, नानु होसदुर्ग राघु। ಹೊಸದುರ್ಗ ತಾಲೂಕಿನ ಬಲ್ಲಾಳ ಸಮುದ್ರ ಗ್ರಾಮ ಪಂಚಾಯಿತಿಯಲ್ಲಿ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮತ್ತು ಸಾರ್ವಜನಿಕರಿಗೆ ಮಾಹಿತಿ ಸಂವಹನ ಕಾರ್ಯಕ್ರಮ ಜರುಗಿತು. ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರವಿಯವರ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಬಿಜಿ ಗೋವಿಂದಪ್ಪನವರು ಭಾಗವಹಿಸಿ ಸರ್ಕಾರದ ಯೋಜನೆಗಳನ್ನು ಜನರ ಮನೆಯ ಬಾಗಿಲಿಗೆ ತಲುಪಿಸಲು ಅಧಿಕಾರಿಗಳು ಶ್ರಮಿಸಬೇಕೆಂದು ಕರೆ ನೀಡಿದರು. ಈ ಕುರಿತ ವರದಿಯನ್ನು ಇದೀಗ ನೋಡೋಣ. ಬಲ್ಲಾಳ ಸಮುದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳ ಗೃಹ ಐದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ಸಮೀಕ್ಷೆ ಮಾಡಿ ಅದರಲ್ಲಿ ಎಷ್ಟು ಮಟ್ಟಿಗೆ ತಲುಪಿದೆ ಇಲ್ಲವಂತಕ್ಕಂಥದ್ದನ್ನು ವಿಚಾರ ಮಾಡಿಕೊಂಡು ಅವರೆಲ್ರಿಗೂ ನ್ಯಾಯ ಒದಗಿಸಿಕೊಡ್ಬೇಕು ಅಂತೇಳಿ ಈ ದಿವಸ ಬಲ್ಲಾಳ ಸಮುದ್ರ ಗ್ರಾಮ ಪಂಚಾಯತ್ಗೆ ಆಗಮಿಸಿದ್ವಿ. ಈ ಸಂದರ್ಭದಲ್ಲಿ ಪಂಚಾಯಿತಿ ವ್ಯಾಪ್ತಿ ಎಲ್ಲ ಹಳ್ಳಿಯಿಂದ ಐದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳೆಲ್ಲರೂ ಕೂಡ ಆಗಮಿಸಿದ್ರು. ಈ ಎಲ್ಲ ಯೋಜನೆಗಳ ಅನುಷ್ಠಾನದ ಬಗ್ಗೆ ಈಗಾಗಲೇ 29 ಗ್ರಾಮ ಪಂಚಾಯಿತಿ ಎಲ್ಲ ಮಹಿಳೆಯರಿಗೂ ತಿಳಿಸಿದೆ. ಇವತ್ತಿಲ್ಲೂ ಕೂಡ ತಿಳಿಸ್ತಕ್ಕಂಥ ಸಂದರ್ಭದಲ್ಲಿ ಮಳೆ ಬಂದು ಸ್ವಲ್ಪ ವ್ಯತ್ಯಾಸ ಆಗಿದೆ, ಆದರೂ ಕೂಡ ಇವತ್ತು ನಮ್ಮ ಗುರಿ ಈ ಐದು ಗ್ಯಾರಂಟಿ ಯೋಜನೆಗಳು ಪ್ರತಿಯೊಬ್ಬರಿಗೂ ತಲುಪಬೇಕು. ತಲುಪಿಸ್ತಕ್ಕಂಥ ದಿಕ್ಕಿನಲ್ಲಿ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಲೆಕ್ಕಿಗರು, ರಾಜಸ್ವ ನಿರೀಕ್ಷಕರು ಎಲ್ಲರೂ ಕೂಡ ಸೇರಿ ಒಟ್ಟಿಗೆ ಇಲ್ಲಿ ನಮ್ಮ ವಿನಯ್ ಎಡಿಯಲ್ಲರ್ ಅವರು ಕೂಡ ಈ ಪಂಚಾಯತಿ ನೋಡಲ್ ಅಧಿಕಾರಿಗಳಾಗಿದ್ದಾರೆ. ಅವರು ಕೂಡ ಇವರೆಲ್ಲರ ಮೇಲೆ ಉಸ್ತುವಾರಿ ತೆಗೆದುಕೊಂಡು ಎಲ್ಲರೂ ಕೂಡ ಸೇರಿ ಪ್ರತಿ ದಿವಸ ನಿಮಗೆ ತಿಳಿಸಿದಂಥ ದಿನಾಂಕದಂದು ಪ್ರತಿ ಹಳ್ಳಿಗಳಿಗೂ ಕೂಡ ಎಲ್ಲರೂ ಬರ್ತಾರೆ. ಬಂದು ಪ್ರತಿ ಮನೆಗೂ ಕೂಡ ಭೇಟಿ ನೀಡಿ ನಿಮ್ಮ ಯಾರಿಗೆ ಹಣ ತಲುಪಿದೆ, ಯಾರಿಗೆ ಹಣ ತಲುಪಿಲ್ಲ ಅಂತಕ್ಕಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಿ ತಲುಪದೇ ಇರತಕ್ಕಂಥವ್ರಿಗೆ ಯಾವ ಕಾರಣಕ್ಕೆ ತಲುಪಿಲ್ಲ ಅಂತೇಳಿ ಒಂದು ಫಾರ್ಮ್ಯಾಟ್ ಕೊಟ್ಟಿದ್ದೀವಿ. ಅದರಲ್ಲಿ ನಮೂದು ಮಾಡ್ಕೊಂಡು ಸಾಧ್ಯವಾದರೆ ಅವರೇ ಕ್ಲಿಯರ್ ಮಾಡ್ತಾರೆ, ಇಲ್ಲ ಅಂತಂದರೆ ಮೇಲಧಿಕಾರಿಗಳು ತಿಳಿಸ್ತಕ್ಕಂಥ ಫಾರ್ಮ್ಯಾಟ್ ಕೂಡ ಕೊಟ್ಟಿದ್ದೀವಿ. ಅವೆಲ್ಲವನ್ನು ಕೂಡ ಇನ್ನೊಂದು ವಾರದೊಳಗಾಗಿ ತಲುಪಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಮತ್ತು ಪುನರಪಿ ತಾಲೂಕಿನ ಮಠದ ಸಭೆಯನ್ನು ಮತ್ತು ಎಲ್ಲರನ್ನೂ ಕರೆಸಿ ಮತ್ತೆ ಮಾಡಿ ಈ ಐದು ಗ್ಯಾರಂಟಿ ಯೋಜನೆಗಳು ಪ್ರತಿ ಪಂಚಾಯಿತಿ ಪ್ರತಿ ಮನೆಗೂ ತಲುಪಿಸ್ತಕ್ಕಂಥ ಕಾರ್ಯಕ್ರಮವನ್ನು ಖಂಡಿತವಾಗ್ಲೂ ಕೂಡ ಮಾಡ್ತೀವಿ. ಎಲ್ಲರಿಗೂ ತಪ್ಪಿಸೇ ತಲುಪಿಸ್ತೀವಿ ಅಂತಕ್ಕಂಥ ಭರವಸೆಗಳನ್ನು ನೀಡಿ ಚುನಾವಣೆ ಪೂರ್ವದಲ್ಲಿ ಏನು ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ಹೇಳಿತ್ತು ಅವೆಲ್ಲವನ್ನು ಕೂಡ ಈಗ ಅನುಷ್ಠಾನ ಮಾಡಿ ಎಲ್ಲರ ಮನೆ ಬಾಗಿಲಿಗೆ ತಲುಪಿಸ್ಲಿಕ್ಕೆ ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರ ಬದ್ಧವಾಗಿದೆ. ಎಲ್ಲ ಕಾರ್ಯಕ್ರಮಗಳನ್ನು ತಲುಪಿಸ್ತೀವಿ. ಯಾರಿಗೆ ತಲುಪಿಲ್ಲ ಮತ್ತೆ ಸಮೀಕ್ಷೆ ಮಾಡಿ ಎಲ್ಲರಿಗೂ ತಲುಪಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೋಸ್ಕರನೇ ಮತ್ತು ಎಲ್ಲ ಪಂಚಾಯತ್ಗಳು ಕೂಡ ವಿಸಿಟ್ ಆಗ್ತಾ ಇರ್ತಕ್ಕಂಥದ್ದು. ಆ ಕೆಲಸ ಇಲ್ಲಿ ಸಮರ್ಪಕವಾಗಿ ಆಗಲಿಲ್ಲ, ಆದರೂ ಕೂಡ ಅಧಿಕಾರಿಗಳು ಕರೆಸಿ ಸಭೆ ಮಾಡಿ ಪ್ರತಿ ಹಳ್ಳಿಗಳಿಗೂ ಕಳಿಸ್ತಕ್ಕಂಥ ಕೆಲಸ ಮಾಡಿ ಇವತ್ತು ಎಲ್ಲವನ್ನು ಕೂಡ ಈಡೇರಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಿರ್ತಕ್ಕಂಥ ಭರವಸೆಯನ್ನು ಹೇಳ್ತೀವಿ. ಬಲ್ಲಾಳ ಸಮುದ್ರ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಗೃಹಲಕ್ಷ್ಮಿ ಐದು ಯೋಜನೆಗಳ ಕಾರ್ಯಕ್ರಮ ಇತ್ತು. ಯಶಸ್ವಿ ಕಾರ್ಯಕ್ರಮ ಆಯಿತು, ಆದರೆ ಮಧ್ಯದಲ್ಲಿ ಮಳೆ ಬಂತು. ಮಳೆ ಬಂದಿರೋದ್ರಿಂದ ಅವರ ಪಾದಸ್ಪರ್ಶದಿಂದ ಬಲ್ಲಾಳ ಸಮುದ್ರ ಗ್ರಾಮ ಮಳೆ ಬಂತು ಅಂದರೆ ನಮ್ಗೆ ಅದಕ್ಕಿಂತ ಜಾಸ್ತಿ ಖುಷಿ ಬೇರೇನಿಲ್ಲ. ಶಾಸಕರು ಪಾದಸ್ಪರ್ಶದಿಂದ ನಮ್ಮ ಬಲ್ಲಾಳ ಸಮುದ್ರಕ್ಕೆ ಈ ವರ್ಷದ ಪ್ರಪ್ರಥಮ ಮಳೆ ಆಗಿದೆ.
ಕಾರ್ಯಕ್ರಮ ಯಶಸ್ವಿಯಾಯಿತು. ಇದಕ್ಕೆಲ್ಲ ವಿಶೇಷವಾಗಿ 4-5 ದಿನದಿಂದ ಕಷ್ಟಪಟ್ಟು ತಿರುಗಾಡಿ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗ, ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಆಶಾ ಕಾರ್ಯಕರ್ತರುಗಳು ಮತ್ತು ಅಂಗನವಾಡಿ ಮೇಡಮ್ ಟೀಚರ್ಸ್ ಎಲ್ಲರೂ ಪಂಚಾಯತಿಯಲ್ಲಿ ಪ್ರತಿ ಮನೆಗೆ ಹೋಗಿ ಮಾತಾಡಿ ಪ್ರತಿಯೊಬ್ಬರಿಗೂ ಕಾರ್ಯಕ್ರಮಕ್ಕೆ ಬರೋಕ್ಕೆ ಆಗಮಿಸಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಹಾಗೂ ನಮ್ಮ ಗ್ರಾಮ ಪಂಚಾಯತಿಯಿಂದ ನಮ್ಮ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಪಾಲಶಣ್ಣನವರು ನಮಗೆ ತುಂಬ ನಮಗಷ್ಟೊಂದು ಐಡಿಯಾ ಇರಲಿಲ್ಲ, ಗ್ರಾಮ ಪಂಚಾಯತಿಯಲ್ಲಿ ಹೆಂಗೆ ಮಾಡಬೇಕು ಏನು ಮಾಡಬೇಕಂತ ಗೊತ್ತಿಲ್ಲ. ಪಾಪ ಅವರೆಲ್ಲ ಯಜಮಾನರಾಗಿ ಒಂದು ಮುಂದಿಂತ್ಕೊಂಡು ಎಲ್ಲ ಕೆಲಸನ ಮುಂದೆ ನಿಂತು ಮಾಡಿದ್ದಾರೆ. ಫಸ್ಟ್ ಇದೇನೇ ಸಿಗೋದಿದ್ರು ಕೂಡ ಫಸ್ಟ್ ನಮ್ಮ ಪಿ ಡಿ ಓಗೆ ಸಿಗಬೇಕು, ಯಾಕಂದರೆ ಅವರು ಪ್ರತಿಯೊಂದನ್ನು ವಿಶೇಷ ಮಾಡಿಕೊಟ್ಟಿದ್ದಾರೆ ನಮ್ಮ ಪಂಚಾಯತಿಯಲ್ಲಿ. ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಗೃಹಲಕ್ಷ್ಮಿ, ಶಕ್ತಿ ಯೋಜನೆಗಳಂತಹ ಅನುಷ್ಠಾನಗೊಳಿಸುವ ಸಲುವಾಗಿ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಪ್ರತಿ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಸರ್ಕಾರದ ಜಾರಿಗೆ ತಂದಿರುವ ಯೋಜನೆಗಳು ಸರ್ವರಿಗೂ ಅರ್ಹರಿಗೆ ತಲುಪಿ ಅದು ಸದ್ಬಳಕೆ ಮಾಡಿಕೊಳ್ಳಬೇಕನ್ನೋ ಹಿನ್ನೆಲೆಯಲ್ಲಿ ಮಾನ್ಯ ಶಾಸಕರು ಸಂವಾದ ಮತ್ತು ಯೋಜನೆಗಳ ಸದ್ಬಳಕೆಯ ಬಗ್ಗೆ ಅನುಷ್ಠಾನ ಮಾಡುವ ಕಾರ್ಯಕ್ರಮವನ್ನು ನಮ್ಮ ಗ್ರಾಮ ಪಂಚಾಯತಿಯಿಂದ ಹಮ್ಮಿಕೊಂಡಿದ್ದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲು ಗ್ರಾಮ ಪಂಚಾಯಿತಿ ಸದಸ್ಯರು, ಸಾರ್ವಜನಿಕರು, ಸ್ಥಳೀಯ ಸ್ತ್ರೀಶಕ್ತಿ ಸಂಘದ ಮಹಿಳೆಯರು ಒಗ್ಗೂಡಿ ಪೂರ್ವಭಾವಿ ಸಭೆ ಮಾಡಿ ಕಾರ್ಯಕ್ರಮವನ್ನು ತಾಲೂಕಿನಲ್ಲೇ ಬಲ್ಲಾಳ ಸಂದರ್ಭದಲ್ಲಿ ಯಶಸ್ವಿಯಾಗಿ ನಡೆಸಿಕೊಳ್ಳುವ ಉದ್ದೇಶದಿಂದ ಪೂರ್ವಭಾವಿ ಸಭೆ ಮಾಡಿ ಪ್ರತಿ ಹಂತದಲ್ಲೂ ಕಾರ್ಯಕ್ರಮಕ್ಕೆ ರೂಪುರೇಷೆಗಳನ್ನು ನಡೆಸಿ ಆ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸರ್ವಸದಸ್ಯರು ನಮ್ಮ ಪಂಚಾಯಿತಿಯಲ್ಲಿ ಶಾಸಕರಿಗೆ ಗೌರವ ತರುವಂಥ ಒಳ್ಳೆ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲೆಲ್ಲರೂ ಸಹಕಾರ ನೀಡಿದರೆ ಅವರಿಗೆ ನನ್ನ ಗ್ರಾಮ ಪಂಚಾಯಿತಿಯ ಪರವಾಗಿ ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಗ್ರಾಮ ಪಂಚಾಯಿತಿಗಳು ಚಿರಋಣಿಯಾಗಿದೆ ಅಂತ ಹೇಳ್ತಾ ನನ್ನ ಎರಡು ಮಾತು. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.